Thank you. ವರ್ಷದಿಂದ ವರ್ಷಕ್ಕೆ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಪ್ರತಿಯೊಬ್ಬ ಸ್ಟಾರ್ಗೂ. ನಿಮ್ಗೆ ಅದು ಡಬಲ್ ಆಗ್ತಾ ಹೋಗ್ತಿದೆ, ದುಪ್ಪಟ್ಟು ಆಗ್ತಾ ಹೋಗ್ತಾ ಇದೆ. ಅಭಿಮಾನಿಗಳ ಸಂಖ್ಯೆನೂ ಜಾಸ್ತಿ ಆಗ್ತಿದೆ. ಯೂಶ್ವಲಿ ನಂದಿ ಲಿಂಕ್ಸ್ ಗ್ರೌಂಡ್ ಅಲ್ಲಿ ಅಭಿಮಾನಿಗಳನ್ನ ಕರೆದು ಇಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋದು ಈಗ ಪ್ರಸಿದ್ಧಿ ಆಗಿದೆ ಸ್ಯಾಂಡ್ವುಡ್ ಅಲ್ಲಿ. ಹೌದೌದು. ನೀವು ಕಳೆದ ವರ್ಷದಿಂದ ಇಲ್ಲೇ ಮಾಡ್ಕೋಬೇಕು ಅಂತ ಒಂದು ಯಾಕೆ ಅನಿಸ್ತು? ಅದು ನಮ್ಮ ತಾಯಿ ಹೋಗೋ ಮೂಮೆಂಟಲ್ಲಿ ನಾನು, ಕೀರ್ತಿ, ನಮ್ಮ ಅಕ್ಕದಿರು ಎಲ್ಲ ಒಟ್ಟಿಗೆ ಇದ್ದವರು. ನಮ್ಮ ತಾಯಿ 23 ದಿವಸ ಅವರೇನು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ರು, ಅವಾಗ ಅದನ್ನು ತೋಡಿ ತುಂಬ ನಾವು 4 ಜನ ಮಕ್ಕಳು ಕೀರ್ತಿ ಸಮೇತ ತುಂಬ ತುಂಬ ಸಫರ್ ಮಾಡಿದ್ವಿ. ಅವ್ರು ನಾವು ಅವ್ರನ್ನ ಬಿಟ್ಟಿರೋಕ್ಕೆ ಆಗಲ್ಲ, ಅಟ್ಲೀಸ್ಟ್ ಆ ವರ್ಷದ ಒಂದು ವರ್ಷದಲ್ಲಿ ಬರ್ತಾ ಇರ್ತೀವಿ. ಬಟ್ ನಾನು ಹುಟ್ಟಿದ ಹಬ್ಬ ಅಂದಾಗ ನಾವೆಲ್ಲ ಸೇರಿ ಇವತ್ತೆಲ್ಲ ಅಲಂಕಾರ ಮಾಡಿದ್ದೆ, ನಮ್ಮ ಅಕ್ಕ, ನನ್ನ ತಂಗಿ, ಇನ್ನೊಬ್ಬ ಅಕ್ಕ, ಕೀರ್ತಿ ಎಲ್ಲ ಸೇರಿ ಇದನ್ನ ಅಲಂಕಾರ ಅವರು ಶ್ರದ್ಧೆಯಿಂದ ಅಲಂಕಾರ ಮಾಡ್ತಾರೆ. ನಮ್ಮನ್ನ ಬಿಟ್ಟೋಗ್ತಾ ಇಲ್ಲ, ಅದು ಇಲ್ಲಿಗೆ ಹೇಳ್ಕೊಂಬರುತ್ತೆ. ಸೊ ಈ ಅಮ್ಮನಿಗೆ ಯಾವಾಗಲೂ ಒಂದು ಆಸೆ ಇತ್ತು, ಯಾವಾಗಲೂ ಹೇಳೋರು ಅವರು, ದೇವ್ರು ನಿಂಗೆ ಒಳ್ಳೇದು ಮಾಡ್ತಾನೆ, ಸುಮ್ಮನೆ ಏನಾಗಲ್ಲ, ಗಾಬರಿ ಬೀಳ್ಬೇಡ ಅಂತ. ಅದಂಗೆ ಆಗ್ತಾ ಇದೆ ನೀವು ಹೇಳ್ದಂಗೆನೆ. ನಾವೇನೋ ಕೇಳ್ಪಟ್ವಿ, ನನಗೆ ವಿಜಯ್ ಅನ್ನೋ ಹೆಸರು ಬೇಡ, ನಮ್ಮ ತಾಯಿಯ ಕೊನೆಯ ಆಸೆ ಆಗಿತ್ತು, ಇವತ್ತಿನ ನಾನು ವಿಜಯ್ ಕುಮಾರ್ ಅಂತ ಹೆಸರು ಬದಲಾಯಿಸ್ಕೊಂತ ಇದ್ದೀನಿ ಅಂತ. ಹೌದು, ನನ್ನ ಹೆಸರು ಇರೋದೇ ವಿಜಯ್ ಕುಮಾರ್ ಅಂತ. ಸೊ ಹಂಗಾಗಿ ಅಮ್ಮ ಸಾಯೋ ಟೈಮಲ್ಲೂ ಕೂಡ ಹೇಳಿದ್ರು, ಸಾಕಪ್ಪ ಎಲ್ರಿಗೂ ಕೇಳ್ಕೋ ವಿಜಯ್ ಅಂತ ಹಾಕ್ಬೇಡ ಅನ್ನೋ, ಹಾಕಿದ್ರೆ ವಿಜಯ್ ಅಂತ ಹಾಕ ಕೇಳಿಲ್ಲ, ವಿಜಯ್ ಕುಮಾರ್ ಅಂತ ಫುಲ್ ಹೆಸರು ಇಟ್ಕೋಪ್ಪ, ಯಾಕೋ ಇಲ್ಲಿವರೆಗೂ ತುಂಬಾ ಕಷ್ಟ ಅನುಭವಿಸ್ಬಿಟ್ಟೆ ಕಣೋ, ಇನ್ಮೇಲೆ ಅದು ಚೆನ್ನಾಗಿರುವಂತೆ ಅಂದ್ರು. ಆ ಹೆಸರನ್ನ ನಾನು ವಿಜಯ್ ಕುಮಾರ್ ಅಂತ ಅನೌನ್ಸ್ ಮಾಡಿದೆ, ತಾವೇ ಅದು ನನಗೆ ಅದೆಲ್ಲ ಹೆಲ್ಪು ಮಾಡಿದ್ರೆ ಕೂಡ ಅವ್ರು ಹೇಳಿ ಅದನ್ನ ತೀರೋದ್ರು. ಬಟ್ ನನಗೆ ಆ ಗೆಲುವು ಸಿಗ್ತಾನೆ ಇದೆ. ಹೌದು, ಆಗಿದೆ ವಿಜಯ್, ವಿಜಯ್ ಅದು ವರ್ಕ್ ಆಗಲಿಲ್ಲ ನನಗೆ ಅದು. ಸೊ ಹಂಗಾಗಿ ದಯಮಾಡಿ ಎಲ್ಲರೂ ವಿಜಯ್ ಅಥವಾ ವಿಜಯ್ ಕುಮಾರ್ ನಿಮ್ಗೆ ಹೆಂಗ ಅನ್ಕೋ, ವಿಜಯ್ ಒಂದು ಬಿಟ್ಬಿಟ್ಟು ಏನ್ ಬೇಕಾದ್ರೂ ಯೂಸ್ ಮಾಡಿ. ಅಮ್ಮ ಇದು ನಮ್ಮೆಲ್ಲರ ಆಸೆ, ನನಗೆ ನಾನು ನಮ್ಮ ಅಕ್ಕದಿರು ಕೀರ್ತಿ ನಾವೆಲ್ಲ ಅನ್ಕೊಂಡಿದ್ದು ಅಂದ್ರೆ ನಾವೆಲ್ಲ ಅವ್ರ ಜೊತೆಯಲ್ಲಿ ಇದ್ದು ನಾವು ನಿಜವಾಗ್ಲೂ ದೇವ್ರನ್ನ ನೋಡಿದ್ದು ನಾನು ನಮ್ಮ ತಾಯಿ ನಮ್ಮ ತಂದೆಯಲ್ಲಿ ಮಾತ್ರ, ಅದ್ ಬಿಟ್ರೆ ನಾನು ಎಲ್ಲೂ ಕಾಣಲಿಲ್ಲ ನನಗೆ. ಸೊ ಹಂಗಾಗಿ ನಾವು ಅಷ್ಟು ಜನ ನೋಡಿದೀವಿ ಆ ದೇವ್ರನ್ನ. ಸೊ ಆ ದೇವ್ರನ್ನ ವರ್ಷಕ್ಕೊಂದ್ಸತಿ ಹಿಂಗೆ ಅಲಂಕಾರ ಮಾಡಿ ಎಲ್ರಿಗೂ ತೋರಿಸೋಣ ಅನ್ನೋ ಆಸೆ ನನಗೆ. ಆಮೇಲೆ ಎಲ್ಲರೂ ಇನ್ಸ್ಪೈರ್ ಆಗಲಿ ಅನ್ನೋ ಆಸೆ ಕೂಡ ಇದೆ. ಅಂದರೆ ತಾಯಿ ತಂದೆ ಎರಡು ಕಣ್ಣಿದ್ದಂಗೆ, ಅದು ತುಂಬ ಕಷ್ಟ ಅವ್ರನ್ನ ಕಳ್ಕೊಂಡ್ರೆ ಎರಡು ಕಣ್ಣು ಹೋಗ್ಬಿಟ್ಟಂಗೆ, ಅದು ಅಂದರೆ ಚೆನ್ನಾಗಿದ್ದು ಕುರುಡ್ರಾಗೋದಂಗೆ ಲೆಕ್ಕಾಚಾರ ಅದು.